ನಮ್ಮ ಲ್ಯಾಂಗ್ವೇಜ್ನ ನಮ್ಮ ಆ್ಯಕ್ಟರ್ಸ್ನ ನಾವೇ ಡಿಫೆಂಡ್ ಮಾಡ್ಕೊಬೇಕಿರೋದು. ಯಾರು ಬರೋರು ಬರಲ್ಲ, ಬೇರೆ ಇಂಡಸ್ಟ್ರಿ ಅವ್ರು ಬರೋಕ್ಕೆ ಹೋಗಲ್ಲ. ಲಾಸ್ಟಿಗೆ ನಮಗೆ ನಾವೇ ಆಗೋದು. ನಾವೇನು ಫೈನಲ್ಸ್ ಫೈನಲ್ಸ್ ಅಂತ ಆ ಹೀರೋ ಜೊತೆ ಹೀರೋ ಜೊತೆ ಕಿತ್ತಾಡ್ಕೊಂಡಿದ್ದೀವಿ. ನಿನ್ನೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಇವಾಗ ಡಾಕ್ಟರ್ ರಾಜ್ಕುಮಾರ್ ಸರ್, ನಾಳೆ ಅದಿನ್ನೇನು ನೋಡಬೇಕು ನಿಜ ನಂಗೆ ಗೊತ್ತಾಗ್ತಿಲ್ಲ. ಈ ಜನ್ಮದಲ್ಲಿ ನಮ್ಮ ಈ ಕಣ್ಣುಗಳಲ್ಲಿ ನಾವಿನ್ನು ಅದೇನೇ ನೋಡಬೇಕೋ ನಿಜ ನಂಗೆ ಗೊತ್ತಿಲ್ಲ. ನಾಳೆ ಅದೇನು ಟಾರ್ಗೆಟ್ ಮಾಡ್ತಾರೋ, ನಾಳೆ ಇದೇನೇನು ಪ್ಲ್ಯಾನ್ ಮಾಡಿದಾರೋ, ವಿ ಜಸ್ಟ್ ಡೋಂಟ್ ನೋ. ಬಿಕಾಸ್ ನಮ್ಮ ಕನ್ನಡ ಲ್ಯಾಂಗ್ವೇಜ್ನ ಟ್ರೋಲ್ ಮಾಡಿದ್ರು. ನಾವೆಲ್ಲ ಸೇರಿಕೊಂಡು ಒಂದು ಪಾಠ ಕಲಿಸಿದ್ವಿ, ಒಂದು ಲೆಸನ್. ನಾನು ವಿಡಿಯೋ ಮಾಡಲಿಲ್ಲ, ಒಪ್ಕೊತೀನಿ, ಬಟ್ ನಾವೆಲ್ಲ ಕನ್ನಡಿಗರು ಯೂನೈಟ್ ಆಗ್ಬಿಟ್ಟು ಒಂದು ಲೆಸನ್ ಹೇಳ್ಕೊಟ್ವಿ. ಸೊ ಗೂಗಲ್ ಅವರೇ ಸ್ವತಃ ಅವರೇ ಬಂದ್ಬಿಟ್ಟು ಒಂದು ಟ್ವೀಟ್ ಹಾಕಿದ್ರು, ವಿ ರಿಯಲಿ ಸಾರಿ ಫಾರ್ ದಿಸ್ ಆ್ಯಂಡ್ ಅದು ಪೇಜ್ ಡಿಲೀಟ್ ಆಗಿದೆ, ಐ ಮೀನ್ ವೆಬ್ಸೈಟ್ ಡಿಲೀಟ್ ಆಗಿದೆ ಅಂತ ಹೇಳಿದ್ರು. ಇವಾಗ ನೋಡ್ತಾ ಇದ್ರೆ ವಿಕ್ರಮ್ ವೇದಾಂತ ತಮಿಳ್ ಮೂವಿ, ಅದು 2017 ರಿಲೀಸ್ ಆಗಿರುವಂತಹ ಮಲ್ಟಿ ಸ್ಟಾರರ್ ಮೂವಿ, ತಮಿಳ್ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆದಂಥ ಮೂವಿ. ಸೊ ಆ ಮೂವಿಯಲ್ಲಿ ಯಾರ್ಯಾರು ಕ್ಯಾಸ್ಟ್ ಇದ್ದಾರೆ, ಅಂದರೆ ಯಾರ್ಯಾರು ನಟಿಸಿದ್ದಾರೆ ಅದ್ರ ಬಗ್ಗೆ ನಾವು ನೋಡಕ್ಕೆ ಹೋದ್ರೆ ಅಲ್ಲಿ ಎಲ್ಲರ ಹೆಸರಿದೆ. ಆಬ್ವಿಯಸ್ಲಿ ವಿಜಯ್ ಸೇತುಪತಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ಆ್ಯಂಡ್ ನಮ್ಮ ಮಾಧವ್ ಅನ್ಸುತ್ತೆ, ಮಾಧವ್ ಅವರು ಮಾಧವ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗೆ ಬಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಕಾಣಿಸುತ್ತೆ, ಡಾಕ್ಟರ್ ರಾಜ್ಕುಮಾರ್ ಸರ್ ಹೆಸರು ಕಾಣಿಸುತ್ತೆ ಆ್ಯಂಡ್ ಫೋಟೋ ಕೂಡ. ಇದು ಯಾಕೆ ಅಂತ ನಮ್ಗೆ ಗೊತ್ತಾಗಲಿಲ್ಲ, ಬಟ್ ಓಕೆ, ಏನೋ ಪ್ರಮೋಷನ್ಗೋ ಇಲ್ಲ ಕ್ಲಿಕ್ ಬೇಟ್ಗೋ ಇಲ್ಲ ಏನೋ ಒಂದು ಮಾಡ್ಕೊಂಡಿದ್ದಾರೆ ಅಂದ್ಕೊಂಡು ಸುಮ್ಮನೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹೆಸರು ಕೆಳಗೆ ಹಾಫ್ ಬಾಯ್ಲ್ ಅಂತ ಬರ್ತಿದೆ. ಹಾಫ್ ಬಾಯ್ಲ್ ಅಂದರೆ ಇವಾಗ ಮೂವಿಯಲ್ಲಿ ಯಾರ್ಯಾರು ಏನೇನು ರೋಲ್ ಮಾಡಿದ್ದಾರೆ ಆ ರೋಲ್ ಹೆಸರು ಬರಬೇಕು ಅವರ ಹೆಸರು ಕೆಳಗೆ ಗೂಗಲಲ್ಲಿ, ಬಟ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಹೆಸರು ಕೆಳಗೆ ಹಾಫ್ ಬಾಯ್ಲ್ ಅಂತ ಬಂದಿದೆ. ಐ ರಿಯಲಿ ವಾಂಟ್ ಕ್ವೆಶನ್ ಯು, ಅದು ಹೆಂಗೂ ಬರುತ್ತಲ್ಲಿ, ಅದು ಹೆಂಗೆ ಬರುತ್ತೆ ನಿಮ್ದು? ಅದು ತುಂಬ ದೊಡ್ಡ ಪ್ಲಾಟ್ಫಾರ್ಮ್ ಆಗಿರೋದು, ತುಂಬ ದೊಡ್ಡ ಸರ್ಚ್ ಇಂಜಿನ್ ಆಗಿರ್ಬೋದು, ನಿಮಗೆ ತುಂಬ ಕಷ್ಟಗಳಿರ್ಬೋದು, ತುಂಬ ಟೀಮ್ ಇರ್ಬೋದು, ಇಲ್ಲ ನೀವು ಒಂದೊಂದು ತೆಗಿತಾರೆ ಒಂದು ಬರ್ತಾ ಇರ್ಬೋದು, ಬಟ್ ಆದ್ರೂ ಇಡೀ ಪ್ರಪಂಚದಲ್ಲಿ ಗೂಗಲ್ ಅಂದರೆ ಒಂದು ಹೆಸರಿದೆ, ಆ ಗೂಗಲ್ಗೆ ಒಂದು ಮರ್ಯಾದೆ ಇದೆ. ಬಟ್ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನೀವು ಮರ್ಯಾದೆ ಕಳ್ಕೊತಾ ಇದ್ದೀರಾ, ನಿಮ್ಗೆ ನಿಯತ್ತಿಲ್ಲ ಅಂತ ನೀವು ಪ್ರೂವ್ ಮಾಡ್ಕೊತಾ ಇದ್ದೀರಾ. ಬಿಕಾಸ್ ಐ ಆಮ್ ಗೋನ್ ಟು ಟೆಲ್ ಯು ಒನ್ ಥಿಂಗ್, ಕನ್ನಡಿಗರು ಕಮ್ಮಿ ಅಂದ್ಕೊಂಡ್ರೆ ಇನ್ನು ಸ್ವಲ್ಪ ಹೇಳ್ಕೊಡ್ತಾರೆ, ನಾವು ಕಮ್ಮಿ ಅಲ್ಲ, ಆಗರೂ ನಾವು ಇದೀವಿ, ಇಡೀ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಿ. ಇಟ್ಸ್ ಜಸ್ಟ್ ಬಿಕಾಸ್ ನಾವು ನಮ್ಮ ಲ್ಯಾಂಗ್ವೇಜಸ್ ಜೊತೆ ಬೇರೆ ಲ್ಯಾಂಗ್ವೇಜ್ ಕೂಡ ತುಂಬ ಪ್ರೀತಿಸ್ತೀವಿ, ಬೇರೆ ಲ್ಯಾಂಗ್ವೇಜ್ ಕೂಡ ಕಲಿತೀವಿ, ಬೇರೆ ಲ್ಯಾಂಗ್ವೇಜ್ ಕೂಡ ಮಾತಾಡ್ತೀವಿ, ಅದಕ್ಕೆ ನಿಮಗೆ ಕನ್ನಡಿಗರು ಕಮ್ಮಿ ಇದ್ದಾರೆ ಅಂತ ಅನಿಸುತ್ತೆ ಅಷ್ಟೇ. ದಟ್ ಇಸ್ ಅ ಮೇನ್ ರೀಸನ್, ದಟ್ ಇಸ್ ಅ ಮೇನ್ ಫ್ಯಾಕ್ಟ್. ನೀವೆಷ್ಟಾದರೂ ಹುಡುಕಾಡ್ಕೊಳ್ಳಿ, ಇದೇ ಮೇನ್ ಫ್ಯಾಕ್ಟ್. ಬೇರೆ ಲ್ಯಾಂಗ್ವೇಜ್ಗೇನು ಆಗ್ತಾ ಇಲ್ವೇ, ಬರೀ ಕನ್ನಡ ಲ್ಯಾಂಗ್ವೇಜ್ಗೆ ಆಗ್ತಾ ಇದೆಯಾ? ಯಾಕೆ ಏನು ಹಂಗಂದ್ರೆ ನಾವು ಕನ್ನಡಿಗರು ಅಷ್ಟು ಚಿಕ್ಕವರಾಗ್ಬಿಟ್ವ? ಹಂಗಂದ್ರೆ ಬೇಡ ಬಿಡಿ, ಕರ್ನಾಟಕದಲ್ಲಿ ನಿಮ್ಮ ಗೂಗಲ್ನ ಬ್ಯಾನ್ ಮಾಡಿಬಿಡಿ, ನಾವು ಗೂಗಲ್ ಬದಲು ಬೇರೆ ಯಾವುದೇನು ಯೂಸ್ ಮಾಡ್ಕೊತೀವಿ. ಬಿಕಾಸ್ ನೋಡ್ರಪ್ಪ, ಟಿಕ್ಟಾಕ್ ಹೋಯ್ತು, ನಮ್ಮ ಹುಡುಗರು ಏನದು MX ಟಕಾ ಟಕ್ಕು, ಆಮೇಲೆ ಯಾವ್ದಾವುದೋ ಮೋಜೋ ಬೀಜೋ ಗೋಜೋ ಏನೋ ಗೊಜ್ಜೋ ಏನೋ ಒಂದು ಹುಡ್ಕೊಂತಾರೆ. ನಿಮ್ಮ ಗೂಗಲಿಂದ ನಾವು ಇನ್ನೊಂದು ಏನೋ ಹುಡ್ಕೊತೀವಿ. ಯಾಕೆ ಯಾವ ಸರ್ಚ್ ಇಲ್ಲ, ಇಲ್ಲ ಬಿಂಗೋ ಸರ್ಚ್ ಇಲ್ಲ, ಇಲ್ಲ ಬಿಂಗ್ ಸರ್ ಏನೇನೋ ಇದಾವೆ, ಯಾವ್ಯಾವ ಸರ್ಚ್ ಮಾಡ್ಕೊಂತೀವಿ ಬಿಡಿ, ಬೇಕಾಗಿಲ್ಲ. ನಿಮಗೆ ನಮ್ಮ ಕರ್ನಾಟಕದಲ್ಲಿ ಸರ್ವಿಸ್ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮಾಡಿಬಿಡಿ. ನಾನಿದು ಹೇಳೋದ್ರಿಂದ ತುಂಬ ಕಾಂಟ್ರವರ್ಸಿ ಆಗ್ಬೋದು, ಬಿಕಾಸ್ ಯೂಟ್ಯೂಬ್ ಕೂಡ ಗೂಗಲ್ದೆ. ಸೊ ನಮ್ಮ ಚಾನಲ್ಗೆ ಏನಾದರೂ ಆಯಿತು ಅಂದರೆ ಅವರೇ ಮಾಡಿದ್ದಾರೆ ಅಂತ ಅಂದ್ಕೊಂಬಿಡಿ, ರಿಸ್ಕ್ ತೊಗೊಂಡು ಮಾಡ್ತಾ ಇದ್ದೀನಿ. ಬಿಕಾಸ್ ನೋಡಪ್ಪ, ನಮ್ಮ ವಿಷಯಕ್ಕೆ ಬಂದರೆ ನಾವು ಸುಮ್ಮನೆ ಬಿಡೋಕ್ಕಾಗಲ್ಲ. ಬಿಕಾಸ್ ಲ್ಯಾಂಗ್ವೇಜ್ ಬಗ್ಗೆ ಬಂದರೆ ನಾವೆಲ್ಲ ಯೂನಿಟಿ ತೋರಿಸ್ಕೊಂಡು ನಿಮಗೆ ಪೋಸ್ಟ್ಗಳು ಹಾಕ್ಕೊಂಡು ವಿ ಜಸ್ಟ್ ಟೋಲ್ಡ್ ಯು ಡಿಯರ್ ಗೂಗಲ್ ಈ ಥರ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ತಪ್ಪಾಗಿದೆ ನೋಡ್ಕೊಳ್ಳಿ, ನಿಮ್ಮ ಆಲ್ಗೊರಿದಮ್ ತಪ್ಪಾಗಿದೆ. ಸೊ ಅದನ್ನು ಸ್ವಲ್ಪ ಸರಿಪಡಿಸಿಲ್ಲ, ನಿಮ್ಮ ಟೀಮ್ನ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿ, ಈ ಥರ ತಪ್ಪುಗಳು ಮಾಡದೇ ಇಡಿ. ಬಿಕಾಸ್ ಒಂದು ಲ್ಯಾಂಗ್ವೇಜ್ನ ಕೀಳಾಗಿ ನೋಡೋದಂಥದ್ದು ತುಂಬ ತಪ್ಪು. ಎವ್ರಿ ಲ್ಯಾಂಗ್ವೇಜ್, ಪ್ರತಿಯೊಂದು ಲ್ಯಾಂಗ್ವೇಜ್, ಕನ್ನಡ ಅಂತಲ್ಲ ಗುರು, ಎಲ್ಲ ಲ್ಯಾಂಗ್ವೇಜು ತುಂಬ ಸ್ಪೆಷಲ್ ಅವ್ರಿಗೆ. ಬಿಕಾಸ್ ಹುಟ್ಟದಾಗಿಂದ ಮಾತಾಡ್ಕೊಂಬರ್ತಾರೆ, ಮಾತೃ ಭಾಷೆ ಅಂತ ಏನಕ್ಕಂತಾರೆ, ಮದರ್ ಟಂಗ್ ಅಂತ ಏನಕ್ಕಂತಾರೆ ನಮ್ಮ ಅಮ್ಮ ಥರ. ಸೊ ಅದಕ್ಕೆ ಅದರದಂತಹ ಸೆಂಟಿಮೆಂಟ್ಸ್ ಇರ್ತವೆ. ಕನ್ನಡ ಒಂದೇ ಅಲ್ಲ, ನೀವು ಸ್ಪ್ಯಾನಿಶು, ಫ್ರೆಂಚು, ಚೈನೀಸು, ಯಾವ ನೀಸುಗಳು ಯಾವ ಪೀಸುಗಳು ತೊಗೊಂಡ್ರು ಅವ್ರಿಗೆ ಅದು ಸ್ಪೆಷಲ್ಲೇ. ಸೊ ಬಿಫೋರ್ ಡೂಯಿಂಗ್ ಸಮಥಿಂಗ್ ಆರ್ ಸಾರಿ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ಒಂದು ಯೋಚನೆ ಮಾಡಬೇಕಾಯ್ತು ಗೂಗಲ್ ಅವರು, ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದು, ಆಗಲ್ಲ ಅಂತ ಏನು ಹೇಳಿದ್ರಲ್ಲ ನೀವು, ಇವಾಗ ಜಸ್ಟ್ ವಿದಿನ್ 5 to 10 days ಅನಿಸುತ್ತೆ ಆಗ್ಬಿಡಿದೆ, ಮತ್ತೆ ಇದಕ್ಕೆ ಏನಂತೀರಿ, ಇದಕ್ಕೆ ಮತ್ತೆ ಬಂದು ಸಾರಿ ಹೇಳ್ತೀರಾ? ಹಂಗಾದ್ರೆ ನೀವು ಜೀವನ ಪೂರ್ತಿ ಸಾರಿ ಹೇಳ್ಕೊಂಡೇ ಬದುಕ್ಬಿಡ್ತೀರಾ?
ಓಪನ್ ಆಗಿ ಹೇಳಿ, ಜೀವನ ಪೂರ್ತಿ ಸಾರಿ ಹೇಳ್ಕೊಂಡೆ ಬದುಕ್ ಬಿಡ್ತೀರಾ ಅಂದ್ಬಿಟ್ರೆ ಓಪನ್ ಆಗಿ ಬಂದ್ಬಿಟ್ಟು ಟ್ವೀಟ್ ಹಾಕಿ ವಿ ರಿಯಲಿ ಸಾರಿ, ನಾವು ಸಾರಿ ಹೇಳ್ತಾನೆ ಇರ್ತೀವಿ ಬಿಕಾಸ್ ನಾವು ಇಲ್ಲಿರೋದೇ ಸಾರಿ ಹೇಳೋದಕ್ಕೆ, ನಾವು ಡ್ಯೂಟಿ ಮಾಡ್ತಾರೆ ಸಾರಿ ಹೇಳೋದಕ್ಕೆ, ನಾವು ಸ್ಯಾಲರಿ ತೊಗೊಂತಿರೋದೇ ಸಾರಿ ಹೇಳೋದಕ್ಕೆ. ನಮಗೆ ಇದರ ಇದನ್ನು ತಡಿಯೋಕ್ಕೆ ನಮ್ಮ ಕೈಲಿ ಆಗಲ್ಲ, ಬಿಕಾಸ್ ವಿ ಆರ್ ಆಲ್ ಯೂಸ್ಲೆಸ್ ಪೀಪಲ್. ಇಷ್ಟು ಹೇಳ್ಬಿಡಿ ಸಾಕು, ನಾವು ನಮ್ಮ ಪಾಡ್ ನಾವು ಇದ್ಬಿಡ್ತೀವಿ. ಬಿಕಾಸ್ ಈ ಯಾವ್ದಿದು ಈ ಕ್ಯಾಂಪೇನ್ಗಳು, ಈ ಯೂನಿಟಿ ತರಿಸ್ಕೊಂಡು ನಿಮಗೆಲ್ಲ ಟ್ವೀಟ್ ಹಾಕೋದೆಲ್ಲ ಬೇಡ ನಮಗೆ, ನಮಗೂ ಸಾಕಾಗ್ಬಿಡಿದೆ. ಬಿಕಾಸ್ ನೀವು ಹಿಂಗೆ ಇರ್ತೀರಾ ಅಂದರೆ ನೀವು ಹಿಂಗೆ ರೀ, ನಾಯಿ ಬಲ ಡೊಂಕು ಅಂದರೆ ನಾಯಿ ಬಲ ಡೊಂಕಾಗೇ ಇರುತ್ತೆ. ನೀವು ಸರಿಪಡಿಸ್ಕೊತೀರಂದ್ರೆ ಈ ಸಲ ನೀವು ಟ್ವೀಟ್ ಹಾಕೋದು ಮತ್ತೆ ಇನ್ನೊಂದ್ಸಲ ಇದು ಆಗದಿರೋಂಗೆ ನೋಡ್ಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತಲ್ಲ, ಇಡೀ ಕನ್ನಡಿಗರ ಪರವಾಗಿ ನಾವು ಮಾತಾಡ್ತಾ ಇರೋದು. ರಾಜವಂಶ ಅಭಿಮಾನಿಯಾಗಿ ಇನ್ನು ಸ್ವಲ್ಪ ಜಾಸ್ತಿ ಮಾತಾಡ್ಬೋದಷ್ಟೇ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ವಿರ್ ಆಲ್ ಕನ್ನಡಿಗಸ್. ಪ್ರತಿಯೊಬ್ಬ ಕನ್ನಡಿಗರಿಗೂ ಇದು ಅಲ್ಟ್ ಆಗುತ್ತೆ. ಬಿಕಾಸ್ ಲ್ಯಾಂಗ್ವೇಜ್ನ ಟ್ರೋಲ್ ಮಾಡಿದ್ರೆ ಅವಾಗ ಸಾರಿ ಹೇಳಿದ್ರೆ ನಾವು ಸುಮ್ಮನೆ ಆದರೆ ಇವಾಗ ಮತ್ತೆ ನಮ್ಮ ಲೆಜೆಂಡ್ರಿ ಆ್ಯಕ್ಟನ್ನು ಟ್ರೋಲ್ ಮಾಡ್ತಾರೆ, ಮತ್ತೆ ಇನ್ನೇನು ಆಗ್ತಾವೆ ಗೊತ್ತಾಗ್ತಾಯಿಲ್ಲ. ಇನ್ನೇನು ಮಾಡ್ತಾರೆ ನಮ್ಗೆ ನಿಜ ಗೊತ್ತಿಲ್ಲ. ಅರೌಂಡ್ ಬಿಕಾಸ್ ಎಷ್ಟಾದ್ರು ದೊಡ್ಡದಾಗಿರಲಿ, ಎಷ್ಟಾದ್ರೂ ಏನಾದರೂ ಇರಲಿ, ಅವ್ರಿಗೆ ಎಷ್ಟಾದ್ರೂ ಇರಲಿ ಬ್ಯಾಕ್ಗ್ರೌಂಡ್, ಕರೆಕ್ಟಾಗಿ ನಿಯತ್ತಾಗಿ ನೆಟ್ಟು ಕೆಲಸ ಮಾಡಿದ್ರೆ ಯಾರು ಈ ಥರ ಬಂದ್ಬಿಟ್ಟು ಕೈ ತೋರಿಸಿ ಮಾತಾಡಲ್ಲ. ಬಿಕಾಸ್ ಗೂಗಲ್ ಈ ಸಂವೇರ್ ದೇರ್ ಆ್ಯಂಡ್ ಐ ಆಮ್ ಸಂವೇರ್ ಹಿಯರ್. ಅವರೆಲ್ಲೋ ಇದ್ದಾರೆ, ನಾನು ಇಲ್ಲೇ ಇದ್ದೀನಿ, ಕರೆಕ್ಟೇ, ಅದು ಫ್ಯಾಕ್ಟೇ. ಬಟ್ ನಾನು ಕೈ ತೋರಿಸಿ ಮಾತಾಡ್ತಾ ಇದ್ದೀನಿ ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ಅಷ್ಟೇ ಸಾಕು, ಸಾಕು ಬ್ರೋ. ನೀವು ವಿಡಿಯೋ ನೋಡಲ್ಲ ನಂಗೆ ಗೊತ್ತು, ನಾವು ವಿಡಿಯೋ ಮಾಡ್ತಿರೋ ನಮ್ಮೆಲ್ಲ ಫ್ಯಾನ್ಸ್ನ, ನಮ್ಮೆಲ್ಲ ಕನ್ನಡಿಗರನ್ನ ಯೂನಿಟಿ ಮಾಡೋದಕ್ಕೆ. ಬಿಕಾಸ್ ನಾವೆಲ್ಲ ಯೂನಿಟ್ ಆಗ್ಬಿಟ್ಟು ಮತ್ತೆ ನಾವು ಟ್ವೀಟ್ಗೆ ಹಾಕ್ಬೇಕಪ್ಪ. ಬಿಕಾಸ್ ನಮ್ಮ ಲ್ಯಾಂಗ್ವೇಜ್ನ ನಮ್ಮ ಆ್ಯಕ್ಟರ್ಸ್ನ ನಾವೇ ಡಿಫೆಂಡ್ ಮಾಡ್ಕೊಬೇಕಿರೋದು. ಯಾರು ಬೇರೆಯವ್ರು ಬರಲ್ಲ, ಬೇರೆ ಇಂಡಸ್ಟ್ರಿಯವ್ರು ಬರೋಕ್ಕೆ ಹೋಗಲ್ಲ. ಲಾಸ್ಟಿಗೆ ನಮಗೆ ನಾವೇ ಆಗೋದು. ನಾವೇನು ಫ್ಯಾನ್ವರ್ಸ್ ಅಂತ ಆ ಹೀರೋ ಜೊತೆ ಈರೋ ಜೊತೆ ಕಿತ್ತಾಡ್ಕೊಂಡಿದ್ದೀವಿ, ನಡೆಸ್ತಾ ಇದ್ದೀವಿ. ಲಾಸ್ಟ್ ನಾವೆಲ್ಲ ಒಗ್ಗಟ್ಟಿಗೆ, ಐ ಮೀನ್ ನಾವೆಲ್ಲ ಯೂನೈಟ್ ಮಾಡಿಕೊಂಡು ಒಂದು ಒಗ್ಗಟ್ಟಿಂದ ಲಾಸ್ಟಿಗೆ ನಾವೇ ಓಡಾಡಬೇಕು. ಇವಾಗ ನೋಡ್ತಾರೆ ನಾವೇ ಓಡಾಡಬೇಕು, ಇನ್ಯಾರು ಬರಲ್ಲ, ಬೇರೆ ಇಂಡಸ್ಟ್ರಿ ಯಾರು ಸಾಥ್ ಕೊಡಲ್ಲ. ಟ್ವಿಟರ್ ನೋಡ್ತಾರೆ ನೋರು ಇರೋ ಫ್ಯಾನ್ಸ್, ಇವರು ಫ್ಯಾನ್ಸ್, ಮ್ಯೂಚುವಲ್ಸ್ ಅಂತ ಏನೇನೋ ಮಾಡ್ತಾ ಇದ್ದೀರಲ್ಲ, ಅವ್ರು ಯಾರು ನಿಮ್ಗೆ ಬರಲ್ಲ ಲಾಸ್ಟಿಗೆ. ಲಾಸ್ಟಿಗೆ ನಾವೇ ನಿಂತ್ಕೊಳೋದು, ನಾವು ಲಾಸ್ಟಿಗೆ ನಾವೇ ಒಗ್ಗಟ್ಟಿನಲ್ಲಿ ಹೊಡಿಬೇಕಾಗೋದು. KGF 1 ನಾವೇ ಸಕ್ಸಸ್ ಮಾಡಿದ್ವಿ, KGF 2 ನಾವೇ ಸಕ್ಸಸ್ ಮಾಡ್ತೀವಿ. ಮೂವಿ ಚೆನ್ನಾಗಿದೆ, ಬೇರೆ ಇಂಡಸ್ಟ್ರಿ ಎಲ್ಲ ನೋಡ್ತಾರೆ, ಬಟ್ ಅವ್ರು ನಮ್ಗೆ ಯಾವತ್ತೂ ನಿಂತ್ಕೊಳಲ್ಲ ಅವರು. ಬಿಕಾಸ್ ಲಾಸ್ಟಿಗೆ ನಮಗೆ ನಾವೇ, ನಮ್ಮವ್ರು ಅಂತ ಏನಕ್ಕೆ ಅಂತೀವಿ. ಇದಕ್ಕೆ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ, ಈ ವಿಡಿಯೋ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ, ವಿಡಿಯೋ ಮತ್ತೆ ಹಾಕ್ತೀನಿ ಎಂಡಲ್ಲಿ. ಸೊ ದಯವಿಟ್ಟು ಆ ವಿಡಿಯೋ ಏನೇನು ಅವ್ರು ತೋರಿಸಿದ್ದಾರೆ. ನಂಗೆ ಈ ವಾಯ್ಸ್ ಅವ್ರು ಕೊಡ್ತಾರೋ ಮನುಷ್ಯ ತುಂಬ ಇಷ್ಟ. ಬಿಕಾಸ್ ತುಂಬ ಚೆನ್ನಾಗಿ ಯುನೈಟ್ ಮಾಡ್ತಾ ಇದ್ದಾರೆ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಬಟ್ ವಾಯ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ 30 ಸೆಕೆಂಡ್ಸಲ್ಲಿ ಒಂದು ಮೆಸೇಜ್ ಕನ್ವೆ ಮಾಡ್ತಾರೆ, ನನ್ನ ಕೈಲಿ ಕೂಡ ಆ ಥರ ಆಗಲ್ಲ. ಸೊ ಯಾರು ವಾಯ್ಸ್ ಅವ್ರು ಕೊಟ್ಟರೋ ಧನ್ಯವಾದಗಳು. ನಿಮ್ಮ ವಿಡಿಯೋ ನಾನು ಯೂಸ್ ಮಾಡ್ತೇನೆ, ಕಾಪರೇಟ್ ಚೆಕ್ ಹಾಕಿ ಹೋಗ್ಬಿಡಿ. ವಿಡಿಯೋ ಇಷ್ಟಕ್ಕೆ ಮುಕ್ತಾಯ. ಸೊ ಎಲ್ಲ ರಿಪೋರ್ಟ್ ಮಾಡಿ, ರಿಪೋರ್ಟ್ ಮಾಡಿದ್ರೆ ಮತ್ತೆ ಒಂದು ಸಾರಿಗೋಸ್ಕರ ಕಾಯ್ತಾರೆ. ಬಿಕಾಸ್ ಸಾರಿ ಹೇಳೇ ಹೇಳ್ತಾರೆ, ಅದು ಅವ್ರ ಜಾಬು, ರಿಪೋರ್ಟ್ ಮಾಡೋದು ನಮ್ಮ ಜಾಬು. ಸಾಕು ಈ ವಿಡಿಯೋಗೆ, ಇಷ್ಟು ಹೇಳ್ತೀವಿ, ವಿಡಿಯೋ ಮುಗಿಸೋದು. ನೀವು ಏನಾದರೂ ಚಾನಲ್ ಹೊಸಬ್ಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಗೆ ಜಯ ಜಯ ಸೆನಿಂಗ್ ಆಫ್.